ಅದು ನಾನು ಏನೇನು ಹೇಳ್ತಾ ಇರ್ತೀನೋ ಅದನ್ನೆಲ್ಲ ಫಾಲೋ ಮಾಡ್ತಾ ಇರ್ಬೇಕು. ಅವಾಗಲೇ ಸೆಕೆಂಡ್ ಇಯರ್ಗೆ ಸಂಬಂಧಿಸಿದಂಗೆ ಒಳ್ಳೆ ಮಾರ್ಕ್ಸ್ ಬರೋಕ್ಕೆ ಸಾಧ್ಯ, ಇಲ್ಲದಿದ್ದರೆ ಬರೋಕ್ಕಾಗಲ್ಲ ಕನ್ನಡದಲ್ಲಿ. ಅರ್ಥ ಆಯ್ತಲ್ಲ? ಎನಿವೇ, ಆಲ್ ದ ಬೆಸ್ಟ್. ಸೊ ಇವತ್ತು ಇಂಟ್ರಡಕ್ಷನ್ ಅನ್ನುವಂಥದ್ದನ್ನ ಮಾಡ್ತೀನಿ ನಾನು. ಏನೇನೆಲ್ಲ ಚಾಪ್ಟರ್ಸ್ ಇರ್ತದೆ, ಯಾವ್ಯಾವ್ದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಚಾಪ್ಟರ್ಸ್ ಅಂತಕ್ಕಂಥದ್ದು ಬರುತ್ತೆ, ಮತ್ತು ಎಷ್ಟೆಷ್ಟು ಮಾರ್ಕ್ಸ್ ಇರ್ತದೆ. ಸೆಕೆಂಡ್ ಪಿ ಯು ಸಿ ಕನ್ನಡ ಅನ್ನುವಂಥದ್ದನ್ನ ತೆಗೆದುಕೊಂಡ್ರೆ ಅದರಲ್ಲಿ ಈ ವರ್ಷ ಅಂದರೆ 2024-25 ಒಂದಷ್ಟು ಹೊಸ ಒಂದಷ್ಟು ಚೇಂಜಸ್ ಮಾಡಿದ್ದಾರೆ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ ಅಂದರೆ ಲಾಸ್ಟ್ ಇಯರ್ ಚೇಂಜ್ ಮಾಡಿದ್ರು. ಬಟ್ ಅದೇನು ಹೊಸದಾಗಿ ಏನೇನೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, 80 ಮಾರ್ಕ್ಸ್ಗೆ ಕ್ವಶನ್ ಪೇಪರ್ ಅನ್ನುವಂಥದ್ದು ಇರ್ತದೆ, ಅದಕ್ಕೆ ಯಾವ್ಯಾವ್ದು ಇಂಪಾರ್ಟೆಂಟ್ಸು ಅನ್ನುವಂಥದ್ದನ್ನೆಲ್ಲ ಹೇಳ್ತಾ ಹೋಗೋಣ. ಸಾಹಿತ್ಯ ಸಂಪದ ಅನ್ನುವಂಥ ಟೆಕ್ಸ್ಟ್ ಬುಕ್ ದಿಸ್ ಒನ್, ಅರ್ಥ ಆಯ್ತಲ್ಲ ಹೇಳ್ತಾ ಇರ್ತಕ್ಕಂಥದ್ದು. ಸೊ ಇದರಲ್ಲಿ ಮೇಯ್ನ್ ಆಗಿ ಯಾವ್ಯಾವ ಚಾಪ್ಟರ್ಸ್ ಅಂದರೆ ನೀನು ರಿಟರ್ನ್ ಎಕ್ಸಾಮ್ ಅನ್ನುವಂಥದ್ದನ್ನ ಬರೆಯೋದು ಇದರಲ್ಲಿ. ಸೊ ಹಾಗಾಗಿ ಯಾವ್ಯಾವ ಚಾಪ್ಟರ್ಸ್ ಇರ್ತವೆ ಅಂತ ನೋಡಕ್ಕೆ ಹೋದರೆ ಇಲ್ಲಿ ನೀವು ಇಲ್ಲಿ ಒಂದ್ಸಲ ಗಮನಿಸ್ಬೋದು ನೀನು. ಸೊ ಪರಿವಿಡಿ ಅನ್ನುವಂಥದ್ದು ಇರ್ತದೆ ನಿನಗೆ. ಸೊ ಅದರಲ್ಲಿ ಇದು ಒಂದು ಪದ್ಯ ಭಾಗ ಅನ್ನುವಂಥದ್ದು, ಜೊತೆಗೆ ಗದ್ಯ ಭಾಗ ಅನ್ನುವಂಥದ್ದು, ಓಕೆನಾ? ಸೊ ಹಾಗೆ ದೀರ್ಘ ಗದ್ಯ ಅನ್ನುವಂಥದ್ದು, ಒಟ್ಟು 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಸೊ ಅದರಲ್ಲಿ ಮೇಯ್ನ್ ಆಗಿ ಜಾಸ್ತಿ ಇಂಪಾರ್ಟೆನ್ಸ್ ನೀನು ಪದ್ಯಕ್ಕೆ ಕೊಡಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ಎಷ್ಟು ಚಾಪ್ಟರ್ಸ್ ಇರ್ತವೆ ಸೆಕೆಂಡ್ ಪಿ ಯು ಸಿ ನಲ್ಲಿ ಕನ್ನಡ ನೋಡಕ್ ಹೋದ್ರೆ, ಐ ಮೀನ್ ಪದ್ಯಗಳು, ಫಸ್ಟ್ ಪೊಯಮ್ಸ್ ನೋಡಕ್ ಹೋದ್ರೆ, ಕದಡಿದಂ ಸಲಿಲಂ ತಿಳುವಂದದೆ ವಚನಗಳು, ಅದರಲ್ಲಿ ಬಸವಣ್ಣನವರ ವಚನಗಳು, ಉರ್ಲಿಂಗ ಪೆದ್ಯವರ ವಚನಗಳು ಎರಡಿರ್ತವೆ ವಚನಗಳು. ಜೊತೆಗೆ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು ಅನ್ನುವಂತಹ ಒಂದು ಹಳೆಗನ್ನಡಕ್ಕೆ ಸಂಬಂಧಪಟ್ಟ ಹಾಗಿರ್ತಕ್ಕಂತಹ ಒಂದು ಪದ್ಯ ಭಾಗ ಇದು, ಕುಮಾರವ್ಯಾಸರವರು ಬರೆದಿರುವಂಥದ್ದು. ನೆಕ್ಸ್ಟು ಪಗೆಯಂ ಬಾಲಕನ್ ಎಂಬರೆ ಅನ್ನುವಂಥದ್ದು ಪುಲಿಗೆರೆ ಸೋಮನಾಥ ಅವರು ರಚನೆ ಮಾಡಿದ್ದಾರೆ. ಇದಿಷ್ಟು ಕೂಡ ಹಳೆಗನ್ನಡ. ಈ 4 ಅನ್ನುವಂಥದ್ದು ಏನಿದೆಯಲ್ಲ, ಇದು ಬಹಳ 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 ಇಂಪಾರ್ಟೆಂಟ್ ಪೊಯಮ್ಸ್. ಅರ್ಥ ಆಯ್ತಲ್ಲ ಹೇಳ್ತಾ ಇರ್ತಕ್ಕಂಥದ್ದು? ಬಹಳ 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 ಇಂಪಾರ್ಟೆಂಟ್ ಪೊಯಮ್ಸ್. ಸೊ ಅದರ ಜೊತೆಗೆ ಇಲ್ಲಿ ನೀನು ನೋಡಬೇಕು, ನೆಕ್ಸ್ಟು ಹೊಸಗನ್ನಡದಲ್ಲಿದೆ. ಸೊ ಒಂದು ಹಬ್ಬಲೆ ಅವರ ರಸಬಳ್ಳಿ, ಬೆಳಗು ಜಾವ, ಮುಂಬೈ ಜಾತಕ, ಮತ್ತೆ ಶಿಲುಬೆ ಏರಿದ್ದಾನೆ, ಒಂದು ಹೂ ಹೆಚ್ಚಿಗೆ ಇಡ್ತೀನಿ, ಹತ್ತಿ ಚಿತ್ತ ಮತ್ತು ಒಮ್ಮೆ ನಗುತ್ತೇವೆ ಅನ್ನುವಂಥ ಇನ್ನೊಂದು ಹೊಸಗನ್ನಡದ ಪದ್ಯ. ಸೊ ಟೋಟಲ್ ನಿನಗೆ 12 ಪದ್ಯಗಳು ಅನ್ನುವಂಥದ್ದು. ಎಷ್ಟು? 12. ಆದರೆ ಅದರಲ್ಲಿ 2 ವಚನಗಳಿರೋದ್ರಿಂದ ಸೊ ನಿಮಗೆ ಇಲ್ಲಿ ಇದನ್ನು +1 ಅಂತ ಹಾಕ್ಕೊಂಡ್ರೆ ಟೋಟಲ್ ನಿಮಗೆ ಎಷ್ಟಾಯ್ತು? ಈಗ ಟೋಟಲ್ 13 ಪೊಯಮ್ಸ್ ಇದೆ. ಎಷ್ಟಿದ್ದಾವೆ? ಗದ್ಯ ಭಾಗ ಅಂತ ತೆಗೆದುಕೊಂಡ್ರೆ ಮುಟ್ಟಿಸಿಕೊಂಡವನು ಬಹಳ ಇಂಪಾರ್ಟೆಂಟು. ಇದರಲ್ಲಿ 4 ಮಾರ್ಕ್ಸ್ ಕ್ವಶನ್ ಅನ್ನುವಂಥದ್ದು ಒಂದು ಬಂದೇ ಬರುತ್ತೆ. ಎಷ್ಟು ಮಾರ್ಕ್ಸು? 4 ಮಾರ್ಕ್ಸ್ ಕ್ವಶನ್ಸ್. ಓಕೆನಾ? ನೆಕ್ಸ್ಟ್ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ, ಇದು ಕೃಪಾಕರ ಸೇನಾನಿ ಮತ್ತು ಕೆ ಪುಟ್ಟಸ್ವಾಮಿ ಅವರು ಬರೆದಿರೋದು. ಜೊತೆಗೆ ಆಯ್ಕೆ ಇದೆ ನಮ್ಮ ಕೈಯಲ್ಲಿ, ಕನ್ನಡವನ್ನ ಕಟ್ಟುವ ಕೆಲಸ, ದಣಿಗಳ ಬೆಳ್ಳಿ ಲೋಟ, ಬದುಕನ್ನ ಪ್ರೀತಿಸಿದ ಸಂತ, ತಿರುಳ್ಗನ್ನಡದ ಬೆಳ್ನುಡಿ, ಇದು ಮುದ್ದಣ್ಣ ಅವ್ರು ಬರೆದಿರ್ತಕ್ಕಂಥದ್ದು. ಇದೊಂದು ಹಳೆಗನ್ನಡದಲ್ಲಿ ಇರ್ತದೆ ಈ ಚಾಪ್ಟರ್. ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್ ಹಳ್ಳಿಯ ಚಹಾ ಹೋಟೆಲ್ಗಳು ಅನ್ನುವಂಥದ್ದು, ಒಟ್ಟು 8 ಲೆಸನ್ಸ್ ಅನ್ನುವಂಥದ್ದು ಬರುತ್ತೆ. ಎಷ್ಟು? 8 ಲೆಸನ್ಸ್ ಬರುತ್ತೆ. ನೆಕ್ಸ್ಟ್ ದೀರ್ಘ ಗದ್ಯ ಅಂತ ತೆಗೆದುಕೊಂಡ್ರೆ ಕೃಷ್ಣೇಗೌಡರ ಆನೆ ಅಂತ ಒಂದು ಚಾಪ್ಟರ್ ಇದೆ, ಅದು ತುಂಬಾ ದೀರ್ಘ ಗದ್ಯ, ತುಂಬಾ ಜಾಸ್ತಿ. ಟೋಟಲ್ 12 ಪಾರ್ಟ್ಸ್ ಇದೆ, ಅಥವಾ 12 ಭಾಗಗಳು, ಅಥವಾ 12 ಅಧ್ಯಾಯಗಳು ಅಂತ ನಾವು ಕರಿತೀವಿ. ಎಷ್ಟಿರ್ತವೆ ಅದ್ರ ಒಂದರಲ್ಲೇ? ಸೊ 12 ಅಧ್ಯಾಯಗಳು ಅನ್ನುವಂಥದ್ದು ಇರುತ್ತೆ. ಅರ್ಥ ಆಯ್ತಾ? ಸೊ 12 ಅಧ್ಯಾಯಗಳು, ಒಟ್ಟಾರೆಯಾಗಿ ನಿಮಗೆ 3 ಪಾರ್ಟ್ಸ್, ಅಲ್ಲಿಗೆ ಒಂದು ಪದ್ಯ, ಎರಡನೇದು ಗದ್ಯ, ಮೂರನೇದು ನಾಟಕ ಅಲ್ಲ, ಅದು ದೀರ್ಘ ಗದ್ಯ. ನಾಟಕ ಅಂತ ಫಸ್ಟ್ ಇಯರ್ ಅಲ್ಲಿ ಬರುತ್ತೆ, ಇದು ದೀರ್ಘ ಗದ್ಯ, ಪೂರ್ಣಚಂದ್ರ ತೇಜಸ್ವಿ ಅವರು ರಚನೆ ಮಾಡಿರ್ತಕ್ಕಂತಹ ದೀರ್ಘ ಗದ್ಯ ಇದು. ಓಕೆನಾ? ಟೋಟಲ್ 3 ಪಾರ್ಟ್ಸ್. ಸೊ ಇದರಿಂದ ನಿಮಗೆ ಬರ್ತಕ್ಕಂಥದ್ದು ಟೋಟಲ್ 80 ಮಾರ್ಕ್ಸ್ ಅಲ್ಲಿ 64-65 ಮಾರ್ಕ್ಸು ಲೆಸನ್ಸ್ ಅಂಡ್ ಪೊಯಮ್ಸ್ ಅಲ್ಲಿ ಬರುತ್ತೆ. ಅರ್ಥ ಆಯ್ತಲ್ಲ? ಇಸ್ ಇಟ್ ಕ್ಲಿಯರ್? ಇನ್ನು ಎಷ್ಟಾಯ್ತು? 64 ಅನ್ನುವಂಥ ಮಾರ್ಕ್ಸ್ನ ಕಳೆದ್ರೆ 80ನಲ್ಲಿ ಮಾರ್ಕ್ಸ್ ಅನ್ನುವಂಥದ್ದು ಪದ್ಯ ಗದ್ಯ ನಾಟಕದಿಂದ ಪ್ರಶ್ನೆಗಳಲ್ಲಿ ಬರುತ್ತೆ. ಇನ್ನು 16 ಮಾರ್ಕ್ಸ್ ಬಂದು ಗ್ರಾಮರ್, ಅಂದರೆ 8 ಮಾರ್ಕ್ಸ್ ಬಂದು ನಿಮಗೆ ಗ್ರಾಮರ್, ಓನ್ಲಿ 8 ಮಾರ್ಕ್ಸ್, ಪ್ಲಸ್ ಇನ್ನೊಂದು 4 ಮಾರ್ಕ್ಸು ಒಂದು ಪತ್ರ,
ಪ್ಲಸ್ ಇನ್ನೊಂದು 4 ಮಾರ್ಕ್ಸು ಒಂದು ಪ್ರಬಂಧ. ಸೊ ಟೋಟಲ್ ಈ 16 ಮಾರ್ಕ್ಸ್ನ ಆ್ಯಡ್ ಮಾಡಿದ್ರೆ 64ಗೆ 80 ಮಾರ್ಕ್ಸ್ ಅನ್ನುವಂಥದ್ದು ಟೋಟಲ್ ರಿಟನ್ ಎಕ್ಸಾಮ್. ಅರ್ಥ ಆಯ್ತಲ್ಲ ಹೇಳ್ತಾರೆ, ನೀವು ಎಕ್ಸಾಮ್ ಬರೆಯೋದು ಎಷ್ಟು ಮಾರ್ಕ್ಸ್ಗೆ ಈ ಸಲ? 80 ಮಾರ್ಕ್ಸ್ಗೆ. ಅದರಲ್ಲಿ 64 ಮಾರ್ಕ್ಸ್ ಬಂದು ಈ ಚಾಪ್ಟರ್ಸ್ ಮತ್ತು ಪೊಯಮ್ಸ್ ಅಲ್ಲಿ ಬರ್ತವೆ. ಇಲ್ಲಿ ನಾನೇನು ತೋರಿಸ್ತಾ ಇದ್ದೀನಲ್ಲ, ಈ ಚಾಪ್ಟರ್ಸ್ ಅಂಡ್ ಪೊಯಮ್ಸ್ ಅಲ್ಲಿ 64 ಮಾರ್ಕ್ಸ್. ಇನ್ನುಳಿದಿರುವಂಥ 16 ಮಾರ್ಕ್ಸ್ ಅನ್ನುವಂಥದ್ದು ಏನಿದೆ, ಇದು ಬಂದು 8 ಮಾರ್ಕ್ಸು ಗ್ರಾಮರು, 4 ಮಾರ್ಕ್ಸು ಪದ್ಯ, ಸಾರಿ 4 ಮಾರ್ಕ್ಸ್ ಬಂದು ನಿಮಗೆ ಏನದು ಲೆಟರ್ ರೈಟಿಂಗ್ ಅಲ್ಲಿ ಬರುತ್ತೆ, 4 ಮಾರ್ಕ್ಸ್ ಬಂದು ಪ್ರಬಂಧ ರೈಟಿಂಗ್ ಅಲ್ಲಿ ಬರುತ್ತೆ. ಅರ್ಥ ಆಯ್ತಾ ನಾನು ಹೇಳ್ತಾ ಇರೋಂಥದ್ದು? 5 ಇಲ್ಲ, ಈಗ 4. ಅರ್ಥ ಆಯ್ತಲ್ಲ, ಇದು ಫಸ್ಟ್ ಇದು ಪಿ ಯು ಸಿ ಫಾರ್ಮ್ಯಾಟ್ ಅಲ್ಲಿ 64 ಮಾರ್ಕ್ಸ್. ಅದೇನೇ ನಾನು ಚೇಂಜಸ್ ಈ ವರ್ಷ ಏನಾಗಿದೆ ಅಂತ ನಾನು ಹೇಳ್ತಾ ಇರ್ತಕ್ಕಂಥದ್ದು. 64 ಮಾರ್ಕ್ಸ್ ಗದ್ಯ ಪ್ಲಸ್ ಪದ್ಯ ಪ್ಲಸ್ ದೀರ್ಘ ಗದ್ಯ, ಇದರಿಂದ ನಮಗೆ 64 ಮಾರ್ಕ್ಸ್ ಬರುತ್ತೆ. ಓಕೆನಾ? ಪ್ಲಸ್ 16 ಮಾರ್ಕ್ಸ್ ಬಂದು ಯಾವ್ದ್ರಿಂದ ಬರ್ತದಪ್ಪ ಅಂತಂದ್ರೆ, 8 ಮಾರ್ಕ್ಸು ಯಾವ್ದ್ರಿಂದ? ವ್ಯಾಕರಣ, ಲೆಟರ್ ರೈಟಿಂಗ್ ಬಂದು 4 ಮಾರ್ಕ್ಸ್. ಅರ್ಥ ಆಯ್ತಾ? ಲೆಟರ್ ರೈಟಿಂಗ್ ಇನ್ನೊಂದು 4 ಮಾರ್ಕ್ಸ್ ಬಂದು ಎಸ್ಎ ರೈಟಿಂಗ್ ಅಥವಾ ಪ್ರಬಂಧ ರಚನೆ ಅಂತ. ಈ ಟೋಟಲ್ನ ಕೂಡಿದ್ರೆ ಎಷ್ಟು ಬರ್ತವೆ? 16 ಮಾರ್ಕ್ಸ್ ಬರುತ್ತೆ. ಸೊ ಹಾಗಾಗಿ 64 + 16 = 80 ಮಾರ್ಕ್ಸ್. ಹಾಗಾದ್ರೆ ಇನ್ನೊಂದು 20 ಮಾರ್ಕ್ಸ್ ಇದೆಯಲ್ಲ, ಅದ್ಯಾವುದು ಅಂದ್ರೆ ಇಂಟರ್ನಲ್ ಮಾರ್ಕ್ಸ್. ಅರ್ಥ ಆಯ್ತಾ ಹೇಳ್ತಾ ಇರ್ತಕ್ಕಂಥದ್ದು ಯಾವುದದು? ಇಲ್ಲಿ 80 ಮಾರ್ಕ್ಸು ನೀನು ರೈಟಿಂಗ್ ಅಂದ್ರೆ ರಿಟರ್ನ್ ಅಲ್ಲಿ ಬರುತ್ತೆ. ಓಕೆನಾ? ಪ್ಲಸ್ 20 ಮಾರ್ಕ್ಸು ಇದು ಬಂದು ಪ್ರಾಕ್ಟಿಕಲ್ ಅಲ್ಲ, ಇದು ಪ್ರಾಕ್ಟಿಕಲ್ ಬಂದು ನಿಮಗೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿಲಿ ಬರುತ್ತೆ. ಇದನ್ನ ನಾನ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಅಂತ ಕರೀತಾರೆ. ಕನ್ನಡ, ಇಂಗ್ಲಿಷ್, ಹಿಂದಿ, ಮ್ಯಾಥ್ಸ್ ನಾನ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಅಂತ ಕರೀತಾರೆ. ಇದನ್ನ ನಾವು ಇಂಟರ್ನಲ್ ಮಾರ್ಕ್ಸ್ ಅಂತ ಕರಿತೀವಿ. ಏನಂತ ಕರೆಯೋದು? ಪ್ರಾಕ್ಟಿಕಲ್ ಅಲ್ಲ ಅದು. ಪ್ರಾಕ್ಟಿಕಲ್ ಬಂದು ನಿಮಗೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ 30 ಮಾರ್ಕ್ಸ್ ಅಲ್ಲಿ ಪ್ರಾಕ್ಟಿಕಲ್ ಇರೋದು. ನೀವು ಹೋಗಿ ಲ್ಯಾಬ್ ಅಲ್ಲಿ ಪ್ರಾಕ್ಟಿಕಲ್ ಆಗಿ ಎಕ್ಸಾಮ್ ಬರೀತಕ್ಕಂಥದ್ದು. ಅರ್ಥ ಆಯ್ತಾ? ಇದನ್ನ ನೀನೇನು ಎಕ್ಸಾಮ್ ಬರೆಯಲ್ಲ 20 ಮಾರ್ಕ್ಸ್ನ, ನಿನ್ನ ಓವರ್ ಆಲ್ ಪರ್ಫಾರ್ಮೆನ್ಸ್ ಮೇಲೆ ಟೀಚರ್ಸ್ ಕೊಡ್ತಕ್ಕಂಥದ್ದು ಇಂಟರ್ನಲ್ ಮಾರ್ಕ್ಸ್ ಅಥವಾ ಇಂಟರ್ನಲ್ ಅಸೆಸ್ಮೆಂಟ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಇದು ಹೆಂಗ್ ಬರುತ್ತೆ ಅಂತ ಗೊತ್ತಿದೆಯಾ ಹೋಗ್ಲೇ? ಯಾವ ತರ ಕ್ಯಾಲ್ಕುಲೇಷನ್ ಮಾಡ್ತಾರೆ 20 ಮಾರ್ಕ್ಸ್ ಅಂತ? ಯಾವ ತರ ಅಂದ್ರೆ, ಈಗ ನೋಡಿಲಿ, ಫಾರ್ಮ್ಯಾಟ್ ಪಿ ಯು ಸಿ, ಸೆಕೆಂಡ್ ಪಿ ಯು ಸಿ ಆಗಿರ್ಲಿ ಆರ್ ಫಸ್ಟ್ ಪಿ ಯು ಸಿ ಆಗಿರ್ಲಿ, ಫಾರ್ಮ್ಯಾಟ್ ಯಾವ ತರ ಇರ್ತದೆ ಅಂತಂದ್ರೆ, ನೀನ್ ಆಗ್ಲೇ ನಾನು ಹೇಳಿದೆ 80 ಮಾರ್ಕ್ಸ್ ನಿನ್ಗೆ ಗೊತ್ತಾಯ್ತು ರಿಟರ್ನ್, ಪ್ಲಸ್ 20 ಮಾರ್ಕ್ಸ್ಗೆ ಯಾವ ತರ ತಗೋತಾರೆ ಅಂದ್ರೆ, ಈಗ ನಿಮಗೆ ಒಂದು ಮಿಡ್ ಟರ್ಮ್ ಎಕ್ಸಾಮ್ ಇರುತ್ತೆ. ಓಕೆನಾ? ಓಕೆನಾ? ಒಂದ್ ನಿಮಿಷ, ಮಿಡ್ ಟರ್ಮ್ ಎಕ್ಸಾಮ್ ಇರುತ್ತೆ, ಅದಕ್ಕೆ ಮುಂಚೆ ಒಂದು ಫಸ್ಟ್ ರೌಂಡ್ ಟೆಸ್ಟ್ ಇರುತ್ತೆ. ಓಕೆನಾ? ಇದೆಷ್ಟು ಮಾರ್ಕ್ಸ್ಗೆ ಫಸ್ಟ್ ರೌಂಡ್ ಟೆಸ್ಟ್? 40 ಮಾರ್ಕ್ಸ್. ಮಿಡ್ ಟರ್ಮ್ ಎಷ್ಟು? 80 ಮಾರ್ಕ್ಸ್. ಓಕೆನಾ? ಹಾಗೆ ಸೆಕೆಂಡ್ ರೌಂಡ್ ಇರುತ್ತೆ, ಇನ್ನೊಂದು ರೌಂಡ್ ಟೆಸ್ಟ್. ಇದಕ್ಕೆ ಎಷ್ಟು ಮಾರ್ಕ್ಸ್ ಅಪ್ಪ ಅಂತಂದ್ರೆ, ಇದಕ್ಕೂ 40 ಮಾರ್ಕ್ಸ್. ಅಂದ್ರೆ ಇನ್ನು ಇಲ್ಲಿ 40 ಅಂದ್ರೆ, ಇದು ಗೌರ್ಮೆಂಟ್ ಪ್ರಕಾರ ಒಂದು ಮಿಡ್ ಟರ್ಮ್ ಬಿಫೋರ್ ಒಂದು ಟೆಸ್ಟ್ ಮಾಡಬೇಕು, ಆಫ್ಟರ್ ಟೆಸ್ಟ್ ಒಂದು, ಆಫ್ಟರ್ ಮಿಡ್ ಟರ್ಮ್ ಒಂದು ಟೆಸ್ಟ್ ಮಾಡಬೇಕು. ಓಕೆನಾ? ಬಟ್ ಪ್ರೈವೇಟ್ ಕಾಲೇಜಸ್ಸಲ್ಲಿ 2ಕ್ಕಿಂತ ಜಾಸ್ತಿ ಟೆಸ್ಟ್ಗಳು ಮಾಡ್ತಾರೆ, ಒಂದು 4ಕ್ಕಿಂತ ಹೆಚ್ಚು ಟೆಸ್ಟ್ಗಳು ಮಾಡ್ತಾರೆ, ಅದು ಬೇರೆ ಪ್ರಶ್ನೆ. ಬಟ್ ಮಿಡ್ ಟರ್ಮ್ಗಿಂತ ಮುಂಚೆ, ಓಕೆನಾ, ಇಸ್ ಇಟ್ ಕ್ಲಿಯರ್? ಮಿಡ್ ಟರ್ಮ್ಗಿಂತ ಮುಂಚೆ ಒಂದು ಟೆಸ್ಟ್ ಮಾಡ್ತಾರೆ, ಆಫ್ಟರ್ ಮಿಡ್ ಟರ್ಮ್ ಒಂದು ಟೆಸ್ಟ್ ಮಾಡ್ತಾರೆ. ಸೊ ಅಲ್ಲಿಗೆ ಈ 40 ಮಾರ್ಕ್ಸ್ ಏನಿದೆಯಲ್ಲ, ಈ 40 ಮಾರ್ಕ್ಸ್ಗೆ ಮತ್ತೆ ಎರಡು, ಇಲ್ಲಿ ಒಟ್ಟು 3 ಎಕ್ಸಾಮ್ಸ್ ಇದೆ ನೋಡಿಲಿ, ಈ 3ರಲ್ಲಿ ಬೆಸ್ಟ್ 2ನ ಏನ್ ಮಾಡ್ತಾರೆ ಅಂತಂದ್ರೆ, ನಿನಗೆ 10 ಮಾರ್ಕ್ಸ್ ಆಗಿ ಕನ್ವರ್ಟ್ ಮಾಡ್ತಾರೆ. ಹೆಂಗ್ ಕನ್ವರ್ಟ್ ಮಾಡ್ತಾರೆ ಗೊತ್ತಾ? ಈಗ ಇದರಲ್ಲಿ ಫಾರ್ ಎಕ್ಸಾಂಪಲ್, ನೀನೆ ಫಸ್ಟ್ ರೌಂಡ್ ಟೆಸ್ಟ್ಗೆ ನೀ ಏನ್ ಮಾಡಿರ್ತೀಯ ಅಂತಂದ್ರೆ, ಒಂದು 40ಕ್ಕೆ, ಇವಾಗ ಕನ್ನಡದಲ್ಲೇ ಆಗಿರಲಿ, ನಾನ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಎಲ್ಲದಕ್ಕೂ ಹಿಂಗೆ ಬರೋದು, ಮ್ಯಾಥ್ಸು, ಕನ್ನಡ, ಇಂಗ್ಲಿಷ್ ಅಂಡ್ ಹಿಂದಿ, ಯಾರು ತಗೊಂಡಿರ್ತಾರೋ ಅವರೆಲ್ಲರಿಗೂ ಇದೇ ಫಾರ್ಮ್ಯಾಟ್ ಬರೋದು. ನಮ್ದು ನಾನ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಅಂತ ಕರೀತಾರೆ. ಕನ್ನಡ, ನೀನ್ ಕನ್ನಡ ತಗೊಂಡಿದ್ಯಾ, ಹಿಂದಿ ತಗೊಂಡಿಲ್ಲ, ಸೊ ಕನ್ನಡ, ಮ್ಯಾಥಮೆಟಿಕ್ಸ್ ಎರಡರಲ್ಲಿ, ಇಂಗ್ಲಿಷ್, ಈ 3ರಲ್ಲಿ ಇದೇ ತರ ಫಾರ್ಮ್ಯಾಟ್ ಬರೋದು.
ಓಕೆನಾ? ಹೆಂಗೆ ಮಾಡ್ತಾರೆ ಅಂತಂದರೆ, ಈಗ ಬೆಸ್ಟ್ ಟೂ ತೊಗೋತಾರೆ ಅಂದರೆ ಹೆಂಗೆ ತೊಗೋತಾರೆ? ಈಗ ಇಲ್ಲಿ 40ಕ್ಕೆ ನೀನು ಫಸ್ಟ್ ರೌಂಡ್ ಟೆಸ್ಟಲ್ಲಿ ಒಂದು 30 ತೊಗೊಂಡಿದ್ಯಾ. ಎಷ್ಟು ತೊಗೊಂಡಿದ್ಯಾ ಮಾರ್ಕ್ಸು? 30 ತಗೊಂಡಿದ್ಯಾ ಅಂತ ಇಟ್ಕೋ. ಎಷ್ಟಕ್ಕೆ? 40ಕ್ಕೆ. ಇದು ಫಸ್ಟ್ ರೌಂಡ್ ಟೆಸ್ಟ್. ಮಿಡ್ ಟರ್ಮಲ್ಲಿ ಎಷ್ಟು ತೊಗೊಂಡಿದ್ಯಾ? 80ಗೆ ಒಂದು 70 ತಗೊಂಡಿದ್ಯಾ. ಎಷ್ಟಕ್ಕೆ? ಒಂದು 80ಗೆ. ಇನ್ನೂ ಕಡಿಮೆ ತಗೊಂಡಿದ್ರೆ ಇನ್ನೂ ಕಡಿಮೆ ಬರುತ್ತೆ. ಸೆಕೆಂಡ್ ರೌಂಡಲ್ಲಿ ಎಷ್ಟು ತೊಗೊಂಡಿದ್ಯಾ? 40ಕ್ಕೆ ಇಲ್ಲೊಂದು 25 ತಗೊಂಡಿದ್ಯಾ ಅಂತ ಇಟ್ಕೋ, 40ಗೆ. ಓಕೆನಾ? ಸೊ ಇದರಲ್ಲಿ ಬೆಸ್ಟ್ ಬೆಸ್ಟ್ ಟೂ ಯಾವ್ದು? ಇವಾಗ ಇದೆ, ಇವಾಗ 40ಕ್ಕೆ 30 ತಗೊಂಡಿರೋದು ಇದೊಂದು ಬೆಸ್ಟ್ ಇದೆ, 80ಕ್ಕೆ 70 ತಗೊಂಡಿರೋದು ಒಂದು ಬೆಸ್ಟ್ ಇದೆ. ಯಾಕೆ ಅಂತಂದ್ರೆ ಇದಿವಾಗ ಹೈಯೆಸ್ಟ್ ಮಾರ್ಕ್ಸಸ್. ಅದೇ ಬೈ ಚಾನ್ಸ್ ಇಲ್ಲಿ 40ಕ್ಕೆ 40, ಇಲ್ಲಿ 40ಕ್ಕೆ 30 ತಗೊಂಡಿದ್ದಿದ್ರೆ ಯಾವ್ದು ಬೆಸ್ಟ್ ತಗೊಂಡಿರೋರು ಅವಾಗ? ಈ ಮಿಡ್ ಟರ್ಮ್ ಬಿಟ್ಟಿರೋರು. ಓಕೆನಾ? ಸೊ ಈ ತರ ಏನ್ ಮಾಡ್ತಾರೆ ಅಂತಂದ್ರೆ ಬೆಸ್ಟ್ ಟೂ ಮಾರ್ಕ್ಸ್ ಅನ್ನ ತಗೋತಾರೆ. ಓಕೆನಾ? ತಗೊಂಡಾಗ ಇದರಲ್ಲಿ ಈಗ ನಿನಗೆ ನೋಡಿ ಹೆಂಗ್ ಡಿವೈಡ್ ಮಾಡ್ತಾರೆ ಅಂದ್ರೆ 30/40 × 10 ಮಾಡಿದ್ರೆ ಇಲ್ಲೊಂದು ಪರ್ಸೆಂಟೇಜ್ ಬರುತ್ತೆ. ಎಷ್ಟು ಬರುತ್ತೆ ಮಾಡು? ಫಾರ್ ಎಕ್ಸಾಂಪಲ್, ವೆಯ್ಟ್, ನಾನು ಹೇಳೋದನ್ನ ಕೇಳಿಸ್ಕೋ. ಕ್ಯಾಲ್ಸಿ ತಗೋ. ಈಗ ಇಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ನಾನು ಆಗಲೇ ಹೇಳಿದೆ 30/40 ಟೋಟಲ್ ಮಾರ್ಕ್ಸ್ 40 ಅಲ್ವಾ, × 10ಗೆ ಕನ್ವರ್ಟ್ ಮಾಡೋದು. × 10 ಮಾಡಿದರೆ ಈಕ್ವಲ್ಸ್ ಮಾಡಿದ್ರೆ 7.5 ಬರುತ್ತೆ. ಎಷ್ಟು ಬರುತ್ತೆ? 7.5. ಓಕೆನಾ? ಈಗ ಬೆಸ್ಟ್ ಟೂ ಇದೆ ಅಲ್ವಾ ನಿಂದು? ಬೆಸ್ಟ್ ಟೂ ಇದೆ. ಹಾಗಾದ್ರೆ 80/80 × 10 ಮಾಡಬೇಕು. ಇದನ್ನು ಅಷ್ಟೇ, ಎಷ್ಟೋ ಒಂದು ಮಾರ್ಕ್ಸ್ ಬರುತ್ತೆ. ಎಷ್ಟು ಬರುತ್ತೆ? ಈಗ ಫಾರ್ ಎಕ್ಸಾಂಪಲ್ 70/80 × 10 8.75 ಬರುತ್ತೆ. ಎಷ್ಟು ಬರುತ್ತೆ? 8.8 ಎಷ್ಟು ಬಂತು? 8.75. ಅರ್ಥ ಆಯ್ತಾ? ಸೊ ಈಗ ಇವೆರಡನ್ನು ಟೋಟಲ್ ಮಾಡು. ಅಂದರೆ ಈ 70+30 ಎಷ್ಟಾಯ್ತು? 70+30 ಎಷ್ಟಾಯ್ತು? 7, 8, 9, 10 100 ಆಯಿತು. ಇಲ್ಲಿ ಸೈಡಲ್ಲಿ ಬರಿತಾ ಇದ್ದೀನಿ, ಕಾಣಿಸ್ತಾ ಇದೆಯಾ? 100 ಕರ್ಸರ್ ಕಾಣಿಸ್ತಿದೆಯಲ್ಲ ಅಲ್ಲಿ, 100 ಆಯಿತು. ಇವಾಗ ನೀನು 30+70 ಸೇರಿಸಿದ್ರೆ ಎಷ್ಟಾಯಿತು? 100 ಆಯಿತು. ಸೊ ಅಲ್ಲಿಗೆ ಎಷ್ಟಕ್ಕೆ? 80+40 ಎಷ್ಟಾಯಿತು? ಕೆಳಗಡೆ ಇರೋದು 80+40 ಎಷ್ಟಾಯಿತು? 120ಗೆ. ಹೌದಾ? 120ಗೆ ನೀನು ಎಷ್ಟು ತಗೊಂಡಿದ್ಯಾ? 100 ತಗೊಂಡಿದ್ಯಾ? 120 ಅಂದರೆ ಹೆಂಗ ಲೆಕ್ಕ ಹಾಕಿದೆ ಗೊತ್ತಾಯ್ತಾ? ಈ 80+40 ಸೇರಿಸಿದ್ರೆ ಎಷ್ಟಾಯ್ತು ಟೋಟಲ್ ಮಾರ್ಕ್ಸ್? ಅದು 120ಗೆ ನೀನು ಎಷ್ಟು ತಗೊಂಡಿದ್ಯಾ ಅಂದರೆ 100 ತಗೊಂಡಿದ್ಯಾ. × 10 ಮಾಡು. ಇಲ್ಲೊಂದು ಪರ್ಸೆಂಟೇಜ್ ಬರುತ್ತೆ ನೋಡಿ. ಈಗ ಹೇಗೆ? ಈಗ ಎಷ್ಟು ತಗೊಂಡಿದ್ಯಾ ನೀನು? 100/120 × 10 ಮಾಡಿದರೆ 8.33. ಎಷ್ಟು? 8.33%. ಅಲ್ಲಿಗೆ 10ಗೆ ನಿಂದು ಎಷ್ಟು ಮಾರ್ಕ್ಸ್ ಬಂತು? ಇಂಟರ್ನಲ್ ಮಾರ್ಕ್ಸು 8.33. ನಿಂಗೆ ಗೊತ್ತಿರಬೇಕು ಆಲ್ರೆಡಿ, 8.5ಗಿಂತ ಜಾಸ್ತಿ ಬಂದರೆ, ಇಲ್ಲೇನಾದರೂ 5ಗಿಂತ ಜಾಸ್ತಿ ಬಂದರೆ 8.5052 ನೆಕ್ಸ್ಟ್ ನಂಬರ್ಗೆ ಹಾಕ್ಕೋತಾರೆ. 8.5 ಮೇಲೆ ಬಂದರೆ ನೆಕ್ಸ್ಟ್ ನಂಬರ್ ಅಂದರೆ ಯಾವುದು? 9 ಮಾಡ್ತಾರೆ ಅವಾಗ. ಅರ್ಥ ಆಯ್ತಾ? ರೌಂಡ್ ಆಫ್ ಮಾಡ್ತಾರೆ. 8.5ಗಿಂತ ಕೆಳಗಡೆ ಬಂದರೆ ಅಂದರೆ 49ವರೆಗೂ ಬಂದರೂ ಹಿಂದಿನ ನಂಬರ್ ಹಾಕೋತಾರೆ. ಅಂದರೆ 8. ಇವಾಗ ನಿನ್ನ ಮಾರ್ಕ್ಸ್ ಎಷ್ಟು ಬಂತು ಇಲ್ಲಿ? 8 ಬಂತು. ಬಿಕಾಸ್ ಆಫ್ 33 ಇಲ್ಲಿ ಕೌಂಟ್ ಬರಲ್ಲ. ಅರ್ಥ ಆಯ್ತಾ ನಾನು ಹೇಳ್ತಾ ಇರೋದು? ಇಸ್ ಇಟ್ ಕ್ಲಿಯರ್? ಅದೇ ನೀನಿಲ್ಲಿ ಇಲ್ಲೊಂದು 102ನೋ 105ಓ 110ಓ ಎಷ್ಟೋ ತಗೊಂಡಿದ್ರೆ ಇಲ್ಲೇನು ಬರೋದು? 9 ಮಾರ್ಕ್ಸ್ ಬರೋದು. ಕೇಳಿಸ್ಕೊ ಕರೆಕ್ಟಾಗಿ, ಈ ಕಡೆ ಕೇಳಿಸ್ಕೊಳ್ಳೋ ಫಸ್ಟು. ನನ್ನ ಕಡೆ ನೋಡು, 110ಗಿಂತ ಜಾಸ್ತಿ ಸ್ಕೋರ್ ಮಾಡಿದ್ದಿದ್ರೆ ಮೂರು ಟೆಸ್ಟಲ್ಲೂ ನಿಂದೇನು ಬಂದ್ರೆ 9 ಬಂದಿರೋದು 10ಗೆ. ಸರ್, ನಮ್ಗಿರೋದು ಇಂಟರ್ನಲ್ ಮಾರ್ಕ್ಸು 20 ಅಲ್ವಾ, ನೀವು ಬರೀ 10 ಹೇಳಿದ್ರಿ ಅಂತ ಒಂದು ಪ್ರಶ್ನೆ ಇರ್ತದೆ ನಿಮಗೆ. ಎಸ್ ಸರ್, ನೋ? ಇನ್ನೊಂದು 10 ಮಾರ್ಕ್ಸ್ ಹೆಂಗೆ ಕೊಡ್ತಾರೆ ಅಂತ? ಆ 10 ಮಾರ್ಕ್ಸ್ಗೆ ಪ್ರಾಜೆಕ್ಟ್ಸ್ ಕೊಟ್ಟಿರ್ತಾರೆ ನಿಮಗೆ. ಪ್ರಾಜೆಕ್ಟ್ಸ್, ಈಗ 2 ಪ್ರಾಜೆಕ್ಟ್ನ ಬರಿಬೇಕು ಅಥವಾ 1 ಪ್ರಾಜೆಕ್ಟ್ ಬರಿಬೇಕು ಅಂತ ಒಂದು ಪ್ರಾಜೆಕ್ಟ್ ಕೊಡ್ತಾರೆ ನಿಮಗೆ.
ಯಾವುದಾದ್ರು ಒಂದು ಟಾಪಿಕ್ ಬಗ್ಗೆ, ಈಗ ಫಾರ್ ಎಕ್ಸಾಂಪಲ್ ಕುವೆಂಪು ಅವ್ರ ಬಗ್ಗೆ ಬರೀರಿ ಅಂತಾನೋ, ಆರ್ ಯಾವುದಾದ್ರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಬಗ್ಗೆ ಬರೀರಿ ಅಂತಾನೋ, ಈ ತರ ಲೆಸನ್ಸ್ಗೆ ಸಂಬಂಧಪಟ್ಟಾಗೆ ನಿಮ್ಗಿರೋ ಲೆಸನ್ಸ್, ಈಗ ನಾನು ಮಾತಾಡಿದ್ನಲ್ಲ ಲೆಸನ್ಸು, ಅದಕ್ಕೆ ಸಂಬಂಧಪಟ್ಟಾಗೆ ಒಂದು ಯಾವುದಾದ್ರು ಒಂದು ಟಾಪಿಕ್ನ ಒಂದೊಂದು ಸ್ಟೂಡೆಂಟ್ ಕೊಡ್ತಾರೆ. ಅದು ಒಂದು ಕೊಡ್ಬೋದು, ಡಿಪೆಂಡ್ ಅಪಾನ್ ದ ಟೀಚರ್, ಎರಡು ಕೊಡ್ಬೋದು, ಒಂದು ಕೊಡ್ಬೋದು. ಕೊಟ್ಟರೆ ಆ ಅಸೆಸ್ಮೆಂಟ್ನ ನೀನು ಹೆಂಗೆ ಬರೆದಿದ್ಯಾ ಅನ್ನೋ ಬೇಸ್ ಮೇಲೆ 10 ಮಾರ್ಕ್ಸ್ಗೆ ಎಷ್ಟು ಕೊಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅದರಲ್ಲೂ 10ಕ್ಕೆ 10 ಬಂದರೆ ಪ್ಲಸ್ ಇದರಲ್ಲಿ 8 ಮಾರ್ಕ್ಸ್ ಆದರೆ ಅಲ್ಲಿಗೆ ಟೋಟಲ್ 8 20ಗೆ ಎಷ್ಟಾಯಿತು ನಿಂದು? 18 ಮಾರ್ಕ್ಸ್. ಅರ್ಥ ಆಯ್ತಾ ನಾನು ಹೇಳ್ತಾ ಇರೋದು? ಒಂದು ವೇಳೆ ಕಾಟಾಚಾರಕ್ಕೆ ಪ್ರಾಜೆಕ್ಟ್ ಸರಿಗೆ ಮಾಡಿದೆ, ಹೋಮ್ವರ್ಕ್ ಸರಿಗೆ ಮಾಡಿದೆ, ಅಥವಾ ಇನ್ಯಾವುದು ತರಲೆ ಮಾಡಿಕೊಂಡು ಅಥವಾ ಮೇಷ್ಟ್ರ ಕೈಯಲ್ಲಿ ಬೈಸ್ಕೊಂಡು ಹೇಳಿದ ಕೆಲಸ ಮಾಡದಿರೋ ಹೋದ್ರೆ ಈ 10 ಮಾರ್ಕ್ಸಲ್ಲಿ ಅವರು ರೆಡ್ಯೂಸ್ ಮಾಡ್ತಾರೆ, ಮತ್ತೆ 8, 7, 6 ಕೊಡ್ತಾರೆ. ಅರ್ಥ ಆಯ್ತಾ ನಾನು ಹೇಳ್ತಾ ಇರೋದು? ಎಸ್ ಆರ್ ನೋ? ಈಗ ಇಂಟರ್ನಲ್ ಮಾರ್ಕ್ಸ್ ಬಂದು ಯಾವ ಬೇಸ್ ಮೇಲೆ ನಮಗೆ ಕೊಡ್ತಾರೆ ಅನ್ನೋದು ನಿನಗೆ ಇವಾಗ ಅರ್ಥ ಆಗಿರ್ಬೇಕು. ಯಾವ ಬೇಸ್ ಮೇಲೆ ಕೊಡ್ತಾರೆ ಅಂತ ಅಂದ್ರೆ, ಓವರ್ ಆಲ್ ಇಯರ್ ಪೂರ್ತಿ ನೀನು ಹೈಯೆಸ್ಟ್ ಮಾರ್ಕ್ಸ್ನ ಟೆಸ್ಟ್ ಅಲ್ಲೂ ತಗೊಂಡು ಹೋಗ್ತಾ ಇದ್ರೆ ಮಾತ್ರ ಇಲ್ಲಿ 20ಗೆ 20 ಸ್ಕೋರ್ ಮಾಡ್ಬೋದು. ಇಲ್ದಿದ್ರೆ 17, 16, 15 ಯಾವುದೋ ಬರ್ತದೆ. ನಾನು ಇನ್ನೊಂದು ಕ್ಯಾಲ್ಕುಲೇಷನ್ ಹೇಳ್ತೀನಿ ನೋಡು. ಇಲ್ಲಿ ಇವಾಗ ನಾನು ಆವಾಗಲೇ ಹೇಳಿದ್ನಲ್ಲ, ಟೆಸ್ಟ್ 1, ಟೆಸ್ಟ್ 2 ಮಿಡ್ ಟರ್ಮ್ ಅಲ್ಲಿ ಇಲ್ಲೇನಾದ್ರೂ ಬೈ ಚಾನ್ಸ್ ಬರೀ 20 20 ತಗೊಂಡಿದ್ಯಾ ಅಂತ ಇಟ್ಕೋ, ಇದ್ರಲ್ಲಿ ಯಾವುದೋ 60 ತಗೊಂಡಿದ್ಯಾ ಅಂತ ಇಟ್ಕೋ, ಇದ್ರಲ್ಲಿ ಒಂದ್ರಲ್ಲಿ 25 ತಗೊಂಡಿದ್ಯಾ ಅಂತ ಇಟ್ಕೋ. ಈ 60 + 25 ನೋಡಿ, ಇಲ್ಲಿ 60 75 ಆಯ್ತು ಇಲ್ಲಿ. ಓಕೆನಾ? 75 ಎಷ್ಟಕ್ಕೆ? 120ಗೆ ಇಂಟು 10 ಮಾಡು, ಅವಾಗ ಎಷ್ಟು ಮಾರ್ಕ್ಸ್ ಬರುತ್ತೆ ನೋಡು, ಎಷ್ಟು ಬರುತ್ತೆ? 75/120 × 100 ಮಾಡಿದ್ರೆ ಎಷ್ಟು ಬರುತ್ತೆ? 6.5 ಬರುತ್ತೆ, 6.5 ಬರುತ್ತೆ. ಅಲ್ಲಿಗೆ 7 ಮಾಡ್ತಾರೆ ಮಾರ್ಕ್ಸು ಅಂತ ಇಟ್ಕೋ. ಅರ್ಥ ಆಯ್ತಲ್ಲ? ಅವಾಗ ನಿನಗೆ ಅರ್ಥ ಆಗಿರ್ಬೇಕು ಎಷ್ಟು ಮಾರ್ಕ್ಸ್ ಕಡಿಮೆ ಮಾಡಿದ್ರೆ ಅಷ್ಟು ನಿನ್ ಅರ್ಥ ಆಯ್ತಾ? ಅರ್ಥ ಆಯ್ತಾ? ಅದೇ ತರ ಸರ್, ನಾನು ಪ್ರಾಜೆಕ್ಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ಬಿಟ್ಟಿದ್ದೀನಿ, 20ಕ್ಕೆ 20 ಬಂತು, ನಮ್ಮ ಎಷ್ಟು ತುಂಬಾ ಒಳ್ಳೆಯವರು, ಸಕ್ಕತ್ತಾಗಿ ಹಾಕ್ಬಿಟ್ಟವ್ರೆ, ಮಾರ್ಕ್ಸ್ 20ಕ್ಕೆ 20 ಎಲ್ಲ ಟೆಸ್ಟ್ಗಳು ಮಾಡ್ಬಿಟ್ಟಿದ್ದೀನಿ 20ಕ್ಕೆ 20. ಅದೇ ಇಲ್ಲಿ 80ಗೇನಾದರೂ ನೀನು ಎಷ್ಟು ತಗೋಬೇಕು ಗೊತ್ತಾ? ಮಿನ್ ಹಾಂ 28 ಬರಬೇಕು. ಎಷ್ಟು ಮಾರ್ಕ್ಸ್ ಬರಬೇಕು? 28 ಅಲ್ಲಿ 27 ಬಂದರೂ ಕೂಡ ನಿನ್ನ ರಿಸಲ್ಟ್ ಏನಾಗುತ್ತೆ? ಫೇಲ್ ಅಂತ ಬರುತ್ತೆ. ಅರ್ಥ ಆಯ್ತಾ ಇದ್ರ ಮಹತ್ವ ಹೆಂಗೆ ಅಂತ? ಅದರಲ್ಲಿ ಮಿನಿಮಮ್ 16 ಬರಬೇಕು, ಇದರಲ್ಲಿ ಮಿನಿಮಮ್ 28 ಅಂದ್ರೆ 30 ಇಟ್ಕೋ, 30 ಕ್ಲಾಸ್ ಆಗಬೇಕು. ಎರಡರಲ್ಲಿ ಒಂದರಲ್ಲಿ ಜಾಸ್ತಿ ಮಾಡ್ಬಿಟ್ಟು ಒಂದರಲ್ಲಿ ಕಡಿಮೆ ಮಾಡಿದ್ರೂ ರಿಸಲ್ಟ್ ಫೇಲೇ ಆಗುತ್ತೆ. ಸೊ ಈಗ ನೀನು ಅನ್ಕೋಬಹುದು ಇಂಟರ್ನಲ್ ಮಾರ್ಕ್ಸ್ ಇದೆ ಬಹಳ ಈಸಿ ಅಂತ. ಇಂಟರ್ನಲ್ ಇರೋದ್ರಿಂದ ಏನಾಗುತ್ತೆ ಅಂದ್ರೆ, ನೀವು ಎರಡೆರಡು ಕಡೆ ಪಾಸ್ ಆಗಬೇಕು, ಒಂದು ಈ ಕಡೆಗೆ ರಿಟರ್ನ್ ಅಲ್ಲೂ ಪಾಸ್ ಆಗಬೇಕು, ಇನ್ನೊಂದು ಈ ಕಡೆಗೆ ಇದರಲ್ಲೂ ರೈಟಿಂಗ್ ಇಂಟರ್ನಲ್ ಅಲ್ಲೂ ಕೂಡ ಪಾಸ್ ಆಗಬೇಕು. ಅರ್ಥ ಆಯ್ತಾ ನಾನು ಹೇಳಿದ್ದು? ಸೊ ಟೆಸ್ಟ್ಗಳಲ್ಲೂ ಕೂಡ ಕಡಿಮೆ ಬರ್ಕೂಡುದು ಅಂತ ನಾನು ಈ ಕ್ಲಾಸ್ ಹೇಳ್ತಾ ಇರೋದು. ಫಸ್ಟ್ ಕ್ಲಾಸ್ ಅಲ್ಲಿ ಟೆಸ್ಟ್ ಅಲ್ಲೂ ಕಡಿಮೆ ಬಂದ್ರೆ ಮಾರ್ಕ್ಸ್ ಕಟ್ ಆಗುತ್ತೆ. ಇಸ್ ಇಟ್ ಕ್ಲಿಯರ್? ಸೊ ನಿನ್ ಗುರಿ 40ಕ್ಕೆ ಎಷ್ಟಿರ್ಬೇಕು, ನಿನಗೆ 20ಕ್ಕೆ 20 ಬರಬೇಕು ಅಂತಂದ್ರೆ 40 ಮಾರ್ಕ್ಸ್ ಟೆಸ್ಟ್ ಇದ್ರೆ ನಿನ್ನ ಗುರಿ ಎಷ್ಟಿರ್ಬೇಕು ಅಂದ್ರೆ ಮಿನಿಮಮ್ 38 ಇಲ್ಲಿ ಸ್ಕೋರ್ ಮಾಡಬೇಕು. 38 37 ಎಲ್ಲ ಇರಬೇಕು, 35ಗಿಂತ ಕೆಳಗಡೆ ಬರಬಾರ್ದು ಎಲ್ಲ ಟೆಸ್ಟ್ಗಳಲ್ಲೂ. 80ಗೆ ಟೆಸ್ಟ್ ಮಾಡ್ತಿದ್ದಾರೆ ಅಂತಂದ್ರೆ ಮಿನಿಮಮ್ 75 74 73 ಹಿಂಗೆಲ್ಲ ಬರ್ಕೊಡ್ದು. ನಾನು ಹೇಳದ್ನಲ್ಲ ಇಲ್ಲಿ ಕಡಿಮೆ ಆಯ್ತು ಅಂದ್ರೆ, ನಾನು ಆಗಲೇ ಹೇಳದ್ನಲ್ಲ ಈ ಕ್ಯಾಲ್ಕುಲೇಷನ್ ಅಲ್ಲಿ ಕಡಿಮೆ ಬರುತ್ತೆ, ಇಲ್ಲಿ 10ಕ್ಕೆ ಕಡಿಮೆ ಬರ್ತದೆ. ಅದಕ್ಕೆ ನಿನ್ಗೆ ಇಷ್ಟೊತ್ತು ಲೆಕ್ಕ ಹೇಳಿದ್ದು. ಸೊ ಪದ್ಯ ಭಾಗ ವರ್ಷ ಅಂದ್ರೆ ವರ್ಷ ಪೂರ್ತಿ ಎಷ್ಟು ಟೆಸ್ಟ್ಗಳಾಗ್ತವೋ ಎಲ್ಲಾ ಟೆಸ್ಟ್ಗಳಲ್ಲೂ ನಿಂದು ಜಾಸ್ತಿ ಮಾರ್ಕ್ಸ್ ಇರ್ಬೇಕು, ಮಿನಿಮಮ್ 35 ಮೇಲೆ ಇರ್ಬೇಕು. 35 ಮೇಲೆ